ಅವಳಿನ್ನು ಆಗ ತಾನೇ ಪ್ರಪಂಚವನ್ನ ನೋಡಲು ಹೊರಬಂದ ಯುವತಿ. ಆ ಯುವತಿಗೆ ಆಗಾಗಲೇ ಒಬ್ಬ ಪ್ರಿಯಕರನಿದ್ದ. ಮನೆಯವರ ಒತ್ತಾಯದ ಮೇರೆಗೆ ಮತ್ತೊಬ್ಬ ಹುಡುಗನೊಂದಿಗೆ ಮದುವೆಯಾಗುತ್ತಾಳೆ. ಆದರೂ ಪ್ರೀತಿಯ ಆಕರ್ಷಣೆಗೆ ಒಳಗಾಗಿ ಗಂಡನಿಗೆ ಕೈಕೊಟ್ಟು ಪ್ರಿಯಕರನೊಟ್ಟಿಗೆ ಹೊಸ ಜೀವನ ಆರಂಭಿಸಿದ್ದ ಯುವತಿಯನ್ನ ಅವಳ ಮಾಜಿ ಗಂಡನೇ ಮೃತ್ಯುವಾಗಿ ಎದುರಾಗಿಸಿದ್ದಾನೆ. ಬೆಳಗಾವಿಯಲ್ಲಿ ನಡೆದಿರುವ ಡಬಲ್ ಮರ್ಡರ್ ಇಂದಿನ ಅಸಲಿಯತ್ತೇನು ಈ ಸ್ಟೋರಿ ನೋಡಿ. ಮದುವೆಯಾಗಿ 4 ತಿಂಗಳಲ್ಲಿ ಪ್ರಿಯಕನೊಂದಿಗೆ ಪ್ರೇಯಸಿ ಪರಾರಿ. ತಾನು ಪ್ರೀತಿಸಿದ್ದ ಯುವಕನೊಂದಿಗೆ ಮದುವೆ ಮಾಡಿಕೊಟ್ಟ ಮನೆಯವರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಟನೂರು ಗ್ರಾಮದಲ್ಲಿ ಹೀನಾ ಕೌಸರ್ ಸುಧಾರಾಣೆ 19 ವರ್ಷದ ಪ್ರಾಯದ ಹುಡುಗಿ. ಈ ಹುಡುಗಿಯನ್ನ ಯಾಸಿನ್ ಬಾಗೋಡಿ ಎಂಬ 21 ವರ್ಷದ ಯುವಕ ಪ್ರೀತಿಸುತ್ತಿದ್ದ. ಮನೆಯವರ ಒತ್ತಾಯದ ಮೇರೆಗೆ ಸುಧಾರಣೆಗೆ ಮತ್ತೊಬ್ಬ ಯುವಕನೊಂದಿಗೆ ಮದುವೆಯಾಗುತ್ತಾಳೆ. ಆದರೆ ಪ್ರೀತಿಸಿದ ಯುವಕನ ಪ್ರೀತಿಗೆ ಮನಸೋತು ಯುವತಿ ಗಂಡನೊಂದಿಗೆ ಬೇರ್ಪಟ್ಟು ಮದುವೆಯಾಗಿ 4 ತಿಂಗಳಿಗೆ ತನ್ನ ಪ್ರಿಯಕರ ಯಾಸಿನ ಬಾಗೋಡಿಯೊಂದಿಗೆ ಓಡಿ ಹೋಗುತ್ತಾಳೆ. ಸಮಾಜದವರ ರಾಜಿ ಪಂಚಾಯಿತಿಯ ಬಳಿಕ ಸುಧಾರಣೆಗೆ ತೌಫಿಕ್ ಕ್ಯಾಡಿಯೊಂದಿಗೆ ಆಗಿದ್ದ ಮದುವೆಯನ್ನ ಮುರಿದು ಆಕೆಯ ಪ್ರಿಯಕರ ಯಾಸಿನ ಬಾಗೋಡಿಯೊಂದಿಗೆ ಮರು ವಿವಾಹ ಮಾಡುತ್ತಾರೆ. ಎಲ್ಲ ಸರಿ ಇತ್ತು ಎಂದಿದ್ದರೆ ಇಲ್ಲಿಗೆ ಈ ಪ್ರಕರಣ ಸುಖ್ಯಾಂತ ಪಡೆಯಬೇಕಿತ್ತು. ಯಾವಾಗ ಮಾಜಿ ಪತಿ ಇವರ ದಾಂಪತ್ಯಕ್ಕೆ ಎಂಟ್ರಿ ಕೊಟ್ಟನೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ನೋಡಿ, ಹೆಂಡತಿಯ ನೆನಪನ್ನ ಮರೆಯಲಾರದೆ ಕೊಂದೇ ಬಿಟ್ಟ ಮಾಜಿ ಪತಿ. ಪತಿಗಾಗಿ ಹುಡುಕುತ್ತಿರುವ ಐಗಳಿ ಪೊಲೀಸರು. ತೌಫಿಕ್ ಕ್ಯಾಡಿಯೊಂದಿಗೆ ಹೀನಾ ಕೌಸರ್ ಸುಧಾರಣೆಯೊಂದಿಗೆ ನಡೆದಿದ್ದ ವಿವಾಹವನ್ನ ಮುರಿದು ಯಾಸಿನ ಬಾಗೋಡಿಯೊಂದಿಗೆ ಮಾಡಲಾಗಿತ್ತು. ಮದುವೆಯ ನೆಪವನ್ನ ಮರೆಯದ ಮಾಜಿ ಪತಿ ತೌಫಿಕ್ ನವ ದಂಪತಿಗಳ ಮನೆಗೆ ನಿನ್ನೆ ರಾತ್ರಿ ನುಗ್ಗಿ ಇಬ್ಬರನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಪೊಲೀಸ್ ಠಾಣೆಗೆ ಹೋಗಿರುವುದಾಗಿ ಹೇಳಿ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿದ್ದು ಆರೋಪಿ ತೌಫಿಕ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ಅಥಣಿ.